नमस्कार आत्मीयरे रविकुमार अनु यूट्यूब चानल तमगे आत्मीयवागिरतक्कंत स्वागत ई वीडियोदल्ली नानु आर्थिकवागी हिंदुळिदिरुव महिळा विद्यार्थिगळिगे 24,000 रूपायिगळ ओंदु विद्यार्थी वेतनद बग्गे इल्ली संपूर्णवाद माहितियन्न तमगे तिळिसिकोळ्ळक्के इष्टपडुत्ता इद्दीनि। ई वीडियोदल्ली नानु आ स्कॉलरशिप यावुदु आ स्कॉलरशिप गे अप्लिकेशन हाकलिक्के एनेल्ल एलिजिबिलिटीस गळिवे जोतेगे आ स्कॉलरशिप गे अर्जियन्न याव रीति सल्लिसोदु हेगे सल्लिसोदु अंत संपूर्ण माहितियन्न ई वीडियोदल्ली तमगे तिळिसिकोळ्ळिद्दीनि। ಅದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ವಾರ್ಷಿಕವಾಗಿ 24,000 ರೂಪಾಯಿಗಳ ಒಂದು ವಿದ್ಯಾರ್ಥಿ ವೇತನವನ್ನ ಪಡೆದುಕೊಳ್ಳಲು ತಾವು ಕೂಡ ಪ್ರಯತ್ನಿಸಿ ಅಂತ ಹೇಳ್ತಾ, ಜೊತೆಗೆ ಇದೇ ರೀತಿಯಾಗಿರತಕ್ಕಂತ ವಿಡಿಯೋಗಳನ್ನು ನೋಡಲಿಕ್ಕೆ ನನ್ನ ಯೂಟ್ಯೂಬ್ ಚಾನೆಲ್ ಆಗಿರತಕ್ಕಂತ ರವಿಕುಮಾರ್ ಅನು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗ ನಾವು ನೇರವಾಗಿ ಇದು ಯಾವ ಒಂದು ಸ್ಕಾಲರ್ಶಿಪ್ ಅನ್ನೋದರ ಬಗ್ಗೆ ನೋಡೋಣ ಬನ್ನಿ। ಆತ್ಮೇರೆ ಗೂಗಲ್ ಸರ್ಚ್ ಇಂಜಿನ್ ಅಲ್ಲಿ ಹೋಗ್ಬಿಟ್ಟು ನೀವು ಈ ರೀತಿ gcegcity.com ಅಂತ ಹೊಡೆದ್ರೆ ಈ ಪೇಜ್ ಓಪನ್ ಆಗುತ್ತೆ, ಅಥವಾ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ, ತಾವು ಅಲ್ಲಿ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಬಹುದು, ಅಥವಾ ಗೂಗಲ್ ಸರ್ಚ್ ಇಂಜಿನ್ ಅಲ್ಲಿ ಹೋಗ್ಬಿಟ್ಟು ನೀವು gcegcity ಅಂತ ಹೇಳಿ ಟೈಪ್ ಮಾಡಿದ್ರೆ ಈ ರೀತಿ ಆಗಿರತಕ್ಕಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ। ಇಲ್ಲಿ ನೀವು ನೋಡ್ತಿರಬಹುದು ಹೋಮ್ ಸ್ಕಾಲರ್ಶಿಪ್ ಇದೆ, ಆ ಸ್ಕಾಲರ್ಶಿಪ್ ಅನ್ನು ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ, ಅಪ್ಲೈ ಫಾರ್ ಆಲ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಸ್ಕಾಲರ್ಶಿಪ್ 2020 and 2021 ಅಂತ। ಆದ್ಮೇಲೆ ಇಲ್ಲಿ ಸುಮಾರು ವಿದ್ಯಾರ್ಥಿ ವೇತನಗಳಿದ್ದಾವೆ, 2020-21 ಸಾಲಿನಲ್ಲಿ ಕರೆದಿರತಕ್ಕಂತ ಸುಮಾರು ವಿದ್ಯಾರ್ಥಿ ವೇತನಗಳಿದ್ದಾವೆ। ಆದರೆ ನಾವಿಲ್ಲಿ ಇವತ್ತು ಡಿಸ್ಕಸ್ ಮಾಡತಕ್ಕಂತಹ ಒಂದು ವಿದ್ಯಾರ್ಥಿ ವೇತನ ಯಾವುದು ಅಂತಂದ್ರೆ, ಬಡ ವಿದ್ಯಾರ್ಥಿನಿಯರಿಗೆ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತ ಬಡ ವಿದ್ಯಾರ್ಥಿನಿಯರಿಗೆ ವಾರ್ಷಿಕವಾಗಿ 24,000 ರೂಪಾಯಿಗಳ ಒಂದು ವಿದ್ಯಾರ್ಥಿ ವೇತನದ ಒಂದು ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳೋಣ। ಹಾಗಾದರೆ ಯಾವ ಆ ಸ್ಕಾಲರ್ಶಿಪ್ ಅದು ಯಾವುದು ಕೊಡ್ತಾ ಇದೆ ಅಂತಂದ್ರೆ, ಇಲ್ಲಿ ನೋಡಬಹುದು ನೀವು ಕೊನೆ ಕಾಣಿಸ್ತಾ ಇದೆ ಸಂತೂರ್ ವುಮೆನ್ಸ್ ಸ್ಕಾಲರ್ಶಿಪ್ ಅಂತಕ್ಕಂಥದ್ದು। ಸಂತೂರ್ ವುಮೆನ್ಸ್ ಸ್ಕಾಲರ್ಶಿಪ್ನಲ್ಲಿ ಬಡ ವಿದ್ಯಾರ್ಥಿನಿಯರಿಗೆ ವಾರ್ಷಿಕವಾಗಿ 24,000 ರೂಪಾಯಿಗಳನ್ನು ನಾವು ವಿದ್ಯಾರ್ಥಿ ವೇತನವಾಗಿ ಪಡೆದುಕೊಳ್ಳಬಹುದು, ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ। ಏನೇನು ಅದಕ್ಕೆ ಎಲಿಜಿಬಿಲಿಟಿ ಇದೆ ಅನ್ನೋದನ್ನು ನಾನು ಇಲ್ಲಿ ಕೆಳಗೆ ಈ ರೀತಿ ಇದೇ ಪೇಜಲ್ಲಿ ಸ್ಕ್ರೋಲ್ ಮಾಡಿದಾಗ ಕೊನೆಗೆ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ನೋಡಿ। ನಾನು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ಒಂದು ನಿಮಿಷ ತಿಳಿಸ್ಕೊಡ್ತೀನಿ ಅದು ಯಾವುದು ಅನ್ನೋದನ್ನು। ಸರಿ, ಇಲ್ಲಿ ನೋಡಿ ಸಂತೂರ್ ವುಮೆನ್ ಸ್ಕಾಲರ್ಶಿಪ್ ಅಂತೇಳಿ ಇಲ್ಲಿ ಬಂದ್ಬಿಡ್ತೀನಿ। ಇದು ಏನಿದೆ ಸಂತೂರ್ ವುಮೆನ್ಸ್ ಅಂತಂದರೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಗೆ ವಾರ್ಷಿಕವಾಗಿ 24,000 ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು ನೋಡಿ। ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಆಲ್ ಎಲಿಜಿಬಲ್ ಗರ್ಲ್ಸ್ ಸ್ಟೂಡೆಂಟ್ಸ್ ಫಾರ್ ದ ಸಂತೂರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ದ ಅಕಾಡೆಮಿಕ್ ಇಯರ್ 2020 and 2021। ದ ಸ್ಕಾಲರ್ಶಿಪ್ ಈಸ್ ಸ್ಪಾನ್ಸರ್ಡ್ ಬೈ ವಿಪ್ರೋ ಕನ್ಸ್ಯೂಮರ್ ಕೇರ್ ಆ್ಯಂಡ್ ವಿಪ್ರೋ ಕೇರ್ಸ್। ಆ್ಯನ್ಯುವಲಿ 24,000 ಸ್ಕಾಲರ್ಶಿಪ್ ವಿಲ್ ಬಿ ಸ್ಯಾಂಕ್ಷನ್ಡ್ ಫಾರ್ ಎಲಿಜಿಬಲ್ ಸ್ಟೂಡೆಂಟ್ಸ್। ವಾರ್ಷಿಕವಾಗಿ 24,000 ರೂಪಾಯಿಗಳನ್ನು ಇವರು ವಿದ್ಯಾರ್ಥಿ ವೇತನವಾಗಿ ಕೊಡ್ತಾರೆ। ಯಾರು ಕೊಡ್ತಾರೆ ಸ್ಪಾನ್ಸರ್ಡ್ ಅಂತಂದರೆ, ವಿಪ್ರೋ ಕನ್ಸ್ಯೂಮರ್ ಕೇರ್ ಅವರು ಇದನ್ನು ಕೊಡ್ತಾರೆ। ಜೊತೆಗೆ ಹೂ ಕ್ಯಾನ್ ಅಪ್ಲೈ, ಯಾರು ಅಪ್ಲೈ ಮಾಡ್ಬೋದು ಇದಕ್ಕಂತಂದರೆ, ಎನಿ ಗರ್ಲ್ಸ್, ಎಲ್ಲ ವಿದ್ಯಾರ್ಥಿನಿಯರು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಜಾತಿಯ ನಿಬಂಧನೆಗಳಿರುವುದಿಲ್ಲ, ಎಲ್ಲ ಕ್ಯಾಟಗರಿಯ ವಿದ್ಯಾರ್ಥಿನಿಯರು ಕೂಡ ಇದಕ್ಕೇನು ಮಾಡ್ಬೋದಂತ ಅರ್ಜಿಯನ್ನು ಸಲ್ಲಿಸ್ಬೋದು। ಕೊನೆಯ ಡೇಟ್ ಯಾವುದಿದೆ ಅಂತಂದರೆ, ಇದು 31 ಅಕ್ಟೋಬರ್ ಇದರದ ಕೊನೆಯ ದಿನ ಹಾಕಿದೆ। ಇದನ್ನು ಆನ್ಲೈನಲ್ಲಿ ಸಲ್ಲಿಸಬೇಕಾ ಆಫ್ಲೈನಲ್ಲಿ ಸಲ್ಲಿಸಬೇಕಾ ಅಂತ ಪ್ರಶ್ನೆ ಬಂದಾಗ, ಇದು ಆಫ್ಲೈನಲ್ಲಿ ಇರತಕ್ಕಂಥ ಒಂದು ವಿದ್ಯಾರ್ಥಿ ವೇತನ, ಅದಕ್ಕೋಸ್ಕರ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಡೌನ್ಲೋಡ್ ಮಾಡಬೇಕಾಗುತ್ತೆ ಅಪ್ಲಿಕೇಶನನ್ನು, ಅದನ್ನು ಆಮೇಲೆ ನೋಡೋಣ। ಈ ವಿಡಿಯೋಗೆ ಸಂಬಂಧಪಟ್ಟಿರ್ತ ಈ ಒಂದು ಸ್ಕಾಲರ್ಶಿಪ್ಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ಮಾಹಿತಿ ಬೇಕಾದರೆ, ಇಲ್ಲೇನು ಅವ್ರು ಲಿಂಕ್ ಕೊಟ್ಟಿದ್ದಾರೆ ವಾಚ್ ವಿಡಿಯೋ ಅಬೌಟ್ ದಿ ಸ್ಕಾಲರ್ಶಿಪ್, ಈ ಲಿಂಕನ್ನು ನೀವು ಓಪನ್ ಮಾಡಿದರೆ ಈ ಸಂತೂರ್ ಏನು ಸ್ಕಾಲರ್ಶಿಪ್ ಇದೆ, ಈ ಸಂತೂರ್ ಸ್ಕಾಲರ್ಶಿಪ್ಗೆ ನೀವು ಏನು ಮಾಡ ವುಮೆನ್ ಸ್ಕಾಲರ್ಶಿಪ್ಪನ್ನು ಸಂಪೂರ್ಣವಾದ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ನೀವು ನೋಡ್ಬೋದು। ಹಾಗಾದರೆ ಬನ್ನಿ, ನಾವು ಯಾವ ರೀತಿ ಈ ಅರ್ಜಿಯನ್ನು ಸಲ್ಲಿಸಬಹುದು, ಅಥವಾ ಏನೇನು ಎಲಿಜಿಬಿಲಿಟೀಸ್ ಇದೆ, ಅಥವಾ ಯಾವ್ಯಾವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅನ್ನೋದನ್ನು ನೋಡೋಣ। ನಾವು ನೇರವಾಗಿ ಈಗ ಡೌನ್ಲೋಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡೋಣ। ಅದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಪೇಜ್ ನಮಗೇನಾಗುತ್ತೆ ಡೌನ್ಲೋಡ್ ಆಗುತ್ತೆ। ಆ ಡೌನ್ಲೋಡಲ್ಲಿ ಏನೇನಿದೆ ಮಾಹಿತಿ ಅನ್ನೋದನ್ನು, ಆ ಅರ್ಜಿಯಲ್ಲಿ ಏನೇನಿದೆ ಮಾಹಿತಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಒಂದು ನಿಮಿಷ। ಹಾಂ ನೋಡಿ ಆದ್ಮೇಲೆ ಇಲ್ಲಿ ಅದು ನಾವು ಡೌನ್ಲೋಡ್ ಕೊಟ್ಟಿರ್ತಕ್ಕಂಥದ್ದು ಪೇಜ್ ಓಪನ್ ಆಯಿತು। ಇಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಮತ್ತು ಎಲಿಜಿಬಿಲಿಟೀಸ್ ಏನೇನಿದೆ ಅನ್ನೋದನ್ನ ನೋಡೋಣ। ಫಸ್ಟಿಗೆ ನೋಡಿ, ಸಂತೂರ್ ವುಮೆನ್ ಸ್ಕಾಲರ್ಶಿಪ್ ಅಂತಕ್ಕಂಥದ್ದು
दिस फ्रॉम इस फ्री इतना फ्री आगे डाउनलोड नावे लिंक तोर्सिवी अल फ्री आगे मोबाइल इंस्ट्रक्षन पेज ऐन इंस्ट्रक्षन नो द फॉर्म नीड टू बी फिल्ड इन इंग्लिश प्रॉपर्ली एंटर द ऑल डिटेल्स इन ब्लॉक लेटर्स नहीं अर्जी इंग्लिश तुम जो कैपिटल लेटर्सलबू तुम अप्लिकेंट्स आर रिक्वायर्ड सबमिट टू द अप्लिकेशन फॉर्म द फॉलोइंग रिक्लोज्ड अर्जी जो सबमिट डॉक्यूमेंट्स क्लियर फोटोकॉपी ऑफ जेरॉक्स अदरकिंत पूर्व रीसेंट तक वो पासपोर्ट साइज कलर फोटो नहीं अंटिसबेकु जो फर्स्ट टू पेजस् आफ द अप्लिकेंट बैंक पासबुक अरे निम्बार्थिनिया बैंक पासबुक एर पेज मोदलने एर पेजन जेराक्स अंटिस गमन विषय ऐन ग्रामीण बैंक अकौंटू मान्यतेष्टु नेशनलाइज्ड बैंक वाले जो अप्लिकेंट आधार कार्ड एस एस एल सी मार्क्स कार्ड पी यू सी मार्क्स कार्डन अटैचमी ಇದನ್ನ ಕೊಡಬಹುದು ಅಪ್ಲಿಕೇಶನ್ ಪೀರಿಯಡ್ ಯಾವಾಗ ಎಲ್ಲಿವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತಂದ್ರೆ ಈಗಾಗಲೇ ಅಕ್ಟೋಬರ್ 1 ಗೆ ಇದು ಕಾಲ್ ಮಾಡಿದ್ರೆ ಅರ್ಜಿಯನ್ನು ಕರೆದಿದ್ದಾರೆ ಇದು ಕೊನೆಯ ದಿನಾಂಕ ಬಂದ್ಬಿಟ್ಟು 31 ಅಕ್ಟೋಬರ್ ಇದೆ ಎಲ್ಲಿವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ನಾವು ಅಂತಂದ್ರೆ ಇಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಆ ಅಡ್ರೆಸ್ ಗೆ ನೀವು ಏನು ಮಾಡಬೇಕು ಅಂತಂದ್ರೆ ಭರ್ತಿ ಮಾಡಿರತಕ್ಕಂತಹ ಅರ್ಜಿಯನ್ನು ಈ ಅಡ್ರೆಸ್ ಗೆ ಏನು ಮಾಡಬೇಕು ನೀವು ಪೋಸ್ಟ್ ಮಾಡಬೇಕಾಗುತ್ತೆ ವಿಪ್ರೋ ಕೇರ್ ಸಂತೂರ್ ಸ್ಕಾಲರ್ಶಿಪ್ ದೊಡ್ಡ ಕನ್ನೇಹಳ್ಳಿ ಸರ್ಜಾಪುರ್ ರೋಡ್ ಬೆಂಗಳೂರು ಕರ್ನಾಟಕ ಈ ಅಡ್ರೆಸ್ಸಿಗೆ ನೀವೇನು ಮಾಡಬೇಕಾಗುತ್ತಾ ಆ ಅಪ್ಲಿಕೇಶನನ್ನು ಕಳಿಸ್ಬೇಕಾಗುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತಂದರೆ ಇದು 2020-21 ಸಾಲಿಗೆ ಕರೆದಿರ್ತಕ್ಕಂಥ ಅರ್ಜಿ ಎಲ್ಲಿ ಕೊಡ್ತಾರೆ ಫಾರ್ ಗರ್ಲ್ಸ್ ಸ್ಟೂಡೆಂಟ್ಸ್ ಹೂ ವಿಶ್ ಟು ಪರ್ಪೋಸ್ ಹೈಯರ್ ಎಜುಕೇಷನ್ ಅಂದರೆ ನಿಮ್ಮ ಹೈಯರ್ ಎಜುಕೇಷನ್ ಸಲುವಾಗಿ ಆಫ್ಟರ್ ಗ್ರೇಡ್ 12 ಅಂದರೆ ಪಿ ಯು ಸಿ ನಂತರದ ಹೈಯರ್ ಎಜುಕೇಷನ್ಗಾಗಿ BA BSc ನೀವೇನು ಡಿಗ್ರಿ ಮಾಡಿರ್ತೀರ ಆ ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಸಿಗುತ್ತೆ ಅಂದರೆ ಈ ವರ್ಷ ಪಿ ಯು ಪಾಸ್ ಆಗಿ ಡಿಗ್ರಿಗೆ ಅಡ್ಮಿಷನ್ ಮಾಡಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಈ ಒಂದು ಸ್ಕಾಲರ್ಶಿಪ್ಪಿಗೆ ಅವರು ಎಲಿಜಿಬಲ್ ಆಗ್ತಾರೆ ಜೊತೆಗೆ ಏನಿದೆ ಅಂತಂದರೆ ಪಾಸ್ಡ್ ಕ್ಲಾಸ್ 10th ಫ್ರಾಮ್ ಲೋಕಲ್ ಗೌರ್ಮೆಂಟ್ ಸ್ಕೂಲ್ ಜೊತೆಗೆ ಪಾಸ್ಡ್ ಕ್ಲಾಸ್ ಟ್ವೆಲ್ತ್ ಫ್ರಮ್ ಗೌರ್ಮೆಂಟ್ ಸ್ಕೂಲ್ ಜೂನಿಯರ್ ಕಾಲೇಜ್ ಇಂದ ಅಕಾಡೆಮಿಕ್ ಇಯರ್ 2019-20 ಅಂದರೆ ಇಲ್ಲೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಳ್ತಾ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಮುಗಿದಿರಬೇಕು ಜೊತೆಗೆ ಸರ್ಕಾರಿ ಕಾಲೇಜಿನಲ್ಲಿ ಪಿ ಯು ಸಿಯನ್ನು ಇದೇ ವರ್ಷ 2019-20 ಸಾಲಿಗೆ ಮುಗಿಸಿರ್ಬೇಕಂತಕ್ಕಂಥ ಒಂದು ಕಂಡೀಷನ್ಸ್ ಇದೆ ಬಟ್ ಎಲ್ಲ ಶಾಲೆಯ ವಿದ್ಯಾರ್ಥಿನಿಯರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಎನಿ ಅಪ್ಲಿಕೇಶನ್ ವಿಚ್ ಡಸ್ ನಾಟ್ ಮೀಟ್ ದ ಲೀಗಲ್ ಅಂದರೆ ಯಾವುದಾದ್ರೂ ಇದ್ದರೆ ನೀವು ಅದು ರಿಜೆಕ್ಟ್ ಆಗುತ್ತೆ ಅಂದರೆ ಯಾವುದು ಬೇಕಾಗಿಲ್ಲ ನಮಗೆ ನೀವು ಹಾಕ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಅಪ್ಲಿಕೇಶನ್ ಡಸ್ ನಾಟ್ ಗ್ಯಾರಂಟಿ ದ ಸ್ಕಾಲರ್ಶಿಪ್ ನೀವು ಅರ್ಜಿ ಹಾಕಿದ ತಕ್ಷಣವೇ ಇದು ಗ್ಯಾರಂಟಿಯಾಗಿ ಬರುತ್ತೆ ಅಂತಕ್ಕಂಥದ್ದಿಲ್ಲ ಆದರೆ ಬಹಳ ಸಂಖ್ಯೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿನಿಯರಿಗೆ ಈ ಸ್ಕಾಲರ್ಶಿಪ್ಪನ್ನು ಅವರು ಪ್ರೊವೈಡ್ ಮಾಡೋದ್ರಿಂದ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಏನು ತೊಂದರೆ ಇಲ್ಲ ಅರ್ಜಿಯನ್ನು ಸಲ್ಲಿಸಿ ನಮಗೆ ಇದು ನಾವು ಎಲಿಜಿಬಲ್ ಆಗ್ಬೋದು ಅಥವಾ ನಮಗೆ ಸಿಕ್ಕರು ಕೂಡ ಸಿಗ್ಬೋದು ವಾರ್ಷಿಕವಾಗಿ ನಮಗೆ 24,000 3 ವರ್ಷ BA ಮಾಡಿದವ್ರಿಗೆ ಯಾವುದೇ ಡಿಗ್ರಿ ಮಾಡಿದರೂ ಕೂಡ 3 ಇಯರ್ಸ್ ನಿಮಗೆ ಇದು ಏನು ಸಿಗುತ್ತೆ ಅಂದರೆ ಸ್ಕಾಲರ್ಶಿಪ್ ಸಿಗುತ್ತೆ ಬಟ್ ಹಾಕಿದ ತಕ್ಷಣ ಸಿಗುತ್ತೆ ಅಂತಿಲ್ಲ ಅಲ್ಲಿ ಅವರು ಅದರ ಎಲ್ಲ ರೈಟ್ಸ್ಗಳು ನಮ್ಮ ಇವರಿಗಿದೆ ಯಾರಿಗಿದೆ ಅಂದರೆ ಸಂತೂರ್ ಇದನ್ನೇನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅವರಿಗೆ ಇದು ಸ್ಕಾಲರ್ಶಿಪ್ಪಿನ ಒಂದು ಎಲ್ಲ ಹಕ್ಕುಗಳು ಅವ್ರ ಹತ್ರ ಇರ್ತವೆ ಅವ್ರು ಯಾರಿಗೆ ಎಲಿಜಿಬಲ್ ಇರ್ತಾರೋ ಆ ವಿದ್ಯಾರ್ಥಿನಿಯರಿಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಮೇಲ್ ಮಾಡ್ಬೋದು ಅಥವಾ ಅಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ ಆ ಫೋನ್ ನಂಬರಿಗೆ ನೀವು ಏನು ಮಾಡ್ಬೋದು ಅಂತಂದರೆ ಫೋನ್ ಮಾಡಿ ತಿಳ್ಕೊಬೋದು ಹಾಗಾದರೆ ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ನಾನು ಅಪ್ಲಿಕೇಶನನ್ನು ಈಗಾಗಲೇ ಡೌನ್ಲೋಡ್ ಮಾಡಿದ್ದೀನಲ್ಲ ಈ ಅಪ್ಲಿಕೇಶನ್ ನಂಬರ್ ಏನಿದೆ ಆ ಅಪ್ಲಿಕೇಶನ್ ನಂಬರನ್ನು ಅವರೇ ಫಿಲ್ ಮಾಡ್ತಾರೆ ಇವೇನು ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಜೊತೆಗೆ ಪರ್ಸನಲ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ನೀವಿಲ್ಲಿ ಫೋಟೋವನ್ನು ಹಾಕಬೇಕು ಅದೇ ಕಲರ್ಸ್ ಫೋಟೋ ಆಗಲೇ ಹೇಳಿದಾಗೆ ನೇಮ್ ಫುಲ್ ಅದು 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆ ಆ ರೀತಿಯಾಗಿ ಇಲ್ಲಿ ನೇಮನ್ನು ಫಿಲಪ್ ಮಾಡಬೇಕು ಜೊತೆಗೆ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ನಂಬರ್ ಆಮೇಲೆ ಯಾವ ರಾಜ್ಯದವರು ಅಂತಕ್ಕಂಥದ್ದು ಅಂದರೆ ಇದು 3 ರಾಜ್ಯದವರಿಗಿರೋದ್ರಿಂದ ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣ ರಾಜ್ಯದ ವಿದ್ಯಾರ್ಥಿನಿಯರಿಗಿರೋದ್ರಿಂದ ಯಾವ ರಾಜ್ಯದವರು ಅಂತಕ್ಕಂಥದ್ದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಜೊತೆಗೆ ಫಾದರ್ಸ್ ನೇಮ್ ಮದರ್ಸ್ ನೇಮ್ ಇಮೇಲ್ ID ಆಮೇಲೆ ಕಂಪ್ಲೀಟ್ ಪೋಸ್ಟಲ್ ಅಡ್ರೆಸ್ ವಿತ್ ಪಿನ್ ಕೋಡ್ ಸಮೇತ ನೀವು ಇಲ್ಲಿ ಹಾಕಬೇಕಾಗುತ್ತೆ
ಜೊತೆಗೆ ಪರ್ಮನೆಂಟ್ ಅಡ್ರೆಸ್ ಅದು ಕೂಡ ವಿತ್ ಪಿನ್ ಕೋಡ್ ಸಮೇತ ಹಾಕಬೇಕು ಯಾಕಂದ್ರೆ ಇದು ಆಫ್ಲೈನ್ ಅಲ್ಲಿ ಇರೋದ್ರಿಂದ ಮತ್ತು ಪೋಸ್ಟ್ ಮುಖಾಂತರನೇ ಇರೋದ್ರಿಂದ ಇಲ್ಲಿ ಪೋಸ್ಟಲ್ ಪಿನ್ ಕೋಡ್ ಕಂಪಲ್ಸರಿ ಆಗಿ ನೀವು ಹಾಕಬೇಕು ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ನಂಬರು ಮೂರು ಜನದ ಹಾಕಬೇಕು ಯಾರು ಅಂತಂದರೆ ಅಪ್ಲಿಕ್ಯಾಂಟ್ ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕು ಫಾದರ್ ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕು ಜೊತೆಗೆ ಮದರ್ಸ್ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ಅದಾದ ನಂತರ ಎಜುಕೇಷನಲ್ ಡೀಟೇಲ್ಸ್ ಇದೆ ಟೆಂತ್ ನೀವು ಓದಿರ್ತಕ್ಕಂತಹ ಒಂದು ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ನೇಮ್ ಆಫ್ ದ ಸ್ಕೂಲ್ ಅಂದರೆ ಯಾವ ಸ್ಕೂಲಲ್ಲಿ ಓದಿದ್ದೀರಾ ಅನ್ನೋದನ್ನು ಅದರದ್ದು ಕಂಪ್ಲೀಟ್ ಅಡ್ರೆಸ್ ಕೊಡಬೇಕು ಪಾಸಿಂಗ್ ಇಯರ್ ಕೊಡಬೇಕು ಪರ್ಸೆಂಟೇಜ್ ಹಾಕಬೇಕು ಟೈಪ್ ಆಫ್ ಸ್ಕೂಲ್ ಅಂದರೆ ಯಾವ ಶಾಲೆಯಲ್ಲಿ ನೀವು ಓದಿದಿರಿ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಕೊಡಬೇಕು ಒಂದು ಗೌರ್ಮೆಂಟ್ ಇದೆ ಒಂದು ಗೌರ್ಮೆಂಟ್ ಏಡೆಡ್ ಇದೆ ಇನ್ನೊಂದು ಪ್ರೈವೇಟ್ ಸ್ಕೂಲ್ ಇದೆ ನಾವಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ನೋಡಿದ್ವಿ ಓನ್ಲಿ ಫಾರ್ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ಅಂತಿತ್ತು ಬಟ್ ಇಲ್ಲಿ ಆಪ್ಷನಲ್ಲಿ ಮೂರು ಕೊಟ್ಟಿರೋದ್ರಿಂದ ಎಲ್ಲ ವಿದ್ಯಾರ್ಥಿನಿಯರು ಏನು ಮಾಡ್ಬೋದು ಅಂತಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದೇ ರೀತಿಯಾಗಿ ಟ್ವೆಲ್ತ್ ಅಂದರೆ ಪಿ ಯು ಸಿಯಲ್ಲಿ ಪಾಸ್ ಮಾಡಿದಿರಿ ಅಂತಕ್ಕಂತಹ ಕಾಲೇಜಿನ ಸಂಪೂರ್ಣ ಮಾಹಿತಿ ಕೊಡಬೇಕು ಆಮೇಲೆ ಡಿಟೇಲ್ಸ್ ಆಫ್ ಕೋರ್ಸಿಂಗ್ ಎನ್ರಾಲಿಂಗ್ ಫಾರ್ ಅಂದರೆ ನೀವು ಎಲ್ಲಿ ಅಡ್ಮಿಷನ್ ಮಾಡಿದ್ದೀರಾ ಈಗ ಡಿಗ್ರಿಗೆಲ್ಲಿ ಅಡ್ಮಿಷನ್ ಮಾಡಿದಿರಾ ಅಂತಕ್ಕಂಥ ಮಾಹಿತಿಯನ್ನು ಕೊಡಬೇಕು ಏನು ಮಾಡಿದಿರಾ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀವು ಈ ಅರ್ಜಿಯಲ್ಲಿ ತುಂಬಬೇಕು ಯಾಕಂದರೆ ಬಿ ಟೆಕ್ ಮಾಡಿದಾರ ಬಿ ಇ ಮಾಡಿದರೆ ಎಂ ಬಿ ಬಿ ಎಸ್ ಬಿ ಡಿ ಎಸ್ ಇಲ್ಲಿಷ್ಟೊಂದು ಈ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಕೋರ್ಸನ್ನು ನೀವು ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ಮಾಹಿತಿ ಅವರಿಗೆ ತಲುಪಿಸ್ಬೇಕಾಗುತ್ತೆ ಇಲ್ಲಿರ್ತಕ್ಕಂಥ ಯಾವುದೂ ಮಾಡಿಲ್ಲ ಅಂದರೆ ಕೆಳಗೆ ಅದರ್ಸಲ್ಲಿ ಬರೆದು ನೀವೇನು ಮಾಡಿದ್ದೀರಾ ಅಂತಕ್ಕಂತಹ ಒಂದು ಕೋರ್ಸನ್ನು ನೀವಲ್ಲಿ ಮೆನ್ಷನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು ಜೊತೆಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ತುಂಬಬೇಕು ಅಕೌಂಟ್ ಹೋಲ್ಡರ್ ನೇಮ್ ಅಕೌಂಟ್ ನೇಮ್ ಐ ಎಫ್ ಎಸ್ ಸಿ ಕೋಡ್ ಬ್ರ್ಯಾಂಚ್ ನೇಮ್ ಇಷ್ಟೆಲ್ಲ ತುಂಬಿದ ಮೇಲೆ ಡೇಟ್ ಹಾಕಿ ಅಪ್ಲಿಕೇಶನ್ ಸಿಗ್ನೇಚರ್ ಹಾಕಿ ನಿಮ್ಮ ಪೇರೆಂಟ್ಸು ಸಿಗ್ನೇಚರ್ಸ್ ಹಾಕಿಬಿಟ್ಟು ನೀವು ಈ ಅರ್ಜಿಯಲ್ಲಿ ನಿಮ್ಮ ಪ್ರಿನ್ಸಿಪಲ್ ಅಂದರೆ ಯಾವ ಕಾಲೇಜಲ್ಲಿ ಏನು ಕರೆಂಟ್ ಓದ್ತಾ ಇದ್ದೀನ ಆ ಕಾಲೇಜಿನ ಪ್ರಿನ್ಸಿಪಲ್ ಅವ್ರದ್ದು ಒಂದು ಸಿಗ್ನೇಚರ್ ಸೀಲ್ ಹಾಕಿಬಿಟ್ಟು ಈ ಅರ್ಜಿಯನ್ನು ನೀವೇನು ಮಾಡ್ಬೋದು ಆ ಮೇಲೆ ತಿಳಿಸಿರ್ತಕ್ಕಂತಹ ಒಂದು ವೆಬ್ಸೈಟಿಗೆ ನೀವೇನು ಮಾಡ್ಬೋದು ಅಂತಂದರೆ ಅರ್ಜಿಯನ್ನು ಪೋಸ್ಟ್ ಮಾಡೋದ್ರ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಆತ್ಮೀಯರೇ ಬಡ ವಿದ್ಯಾರ್ಥಿನಿಯರಿಗೆ ಇದು ಬಹಳ ಅನುಕೂಲವಾಗಿರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಆಗಿದ್ದರಿಂದ ಜೊತೆಗೆ ವಿಪ್ರೋ ಕಂಪ್ನಿಯವರು ಇದನ್ನು ಕನ್ಸ್ಯೂಮರ್ ಕೇರ್ ಅವ್ರು ಕೊಡೋದ್ರಿಂದ ಬಹಳಷ್ಟು ವಿದ್ಯಾರ್ಥಿನಿಯರ್ಸ್ ಬಹಳಷ್ಟು ಸಂಖ್ಯೆಯಲ್ಲಿ ಈ ಸ್ಕಾಲರ್ಶಿಪ್ಪನ್ನು ಅವರು ಪ್ರೊವೈಡ್ ಮಾಡೋದ್ರಿಂದ ಸಾಧ್ಯವಾದಷ್ಟು ಎಲ್ಲ ಬಡ ವಿದ್ಯಾರ್ಥಿನಿಯರಿಗೆ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಲು ತಾವು ತಿಳಿಸಿ ಜೊತೆಗೆ ನಿಮಗೆ ನೀವು ಎಲಿಜಿಬಲ್ ಇಲ್ಲದೇ ಇದ್ದರೂ ಸಹ ಎಲಿಜಿಬಲ್ ಇರತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಹಾಕಲಿಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೇಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಆದಷ್ಟು ಶೇರ್ ಮಾಡಿ ಆದಷ್ಟು ಬಡ ವಿದ್ಯಾರ್ಥಿನಿಯರಿಗೆ ಸಹಾಯ ಆಗಲಿ ನಿಮ್ಮಿಂದ ಸಹ ಅವರಿಗೆ ಹೆಲ್ಪ್ ಆಗಲಿ ನಿಮಗೆ ಸಿಗ್ತಾ ಇದ್ದರೆ ನೀವು ಹಾಕಿ ಅಥವಾ ನೀವು ಇದಕ್ಕೆ ಎಲಿಜಿಬಲ್ ಇಲ್ಲ ಅಂತಂದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ತಿಳಿಸಿ ಅಥವಾ ನಿಮ್ಮ ಗ್ರೂಪ್ನಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಕೂಡ ಎಲ್ಲ ಬಡ ವಿದ್ಯಾರ್ಥಿನಿಯರಿಗೆ ಈ ಸ್ಕಾಲರ್ಶಿಪ್ನ ಒಂದು ಮಾಹಿತಿ ತಲುಪಲಿ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತಾಗಲಿ ಅಂತ ಮತ್ತೊಮ್ಮೆ ತಮಗೆಲ್ಲರಿಗೂ ನೆನಪು ಮಾಡ್ತಾ ಇದ್ದೀನಿ ಈ ಯೂಟ್ಯೂಬ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.